Hello everyone, welcome back to Spoorthi YouTube channel. Ivatti vlog alli nane dosa kottidini anta andre resin art enidu anta tilkobeka ee video na neevu poorthi nodbekagutte. Idikinta munche yaralla nan channel la subscribe madilo so please hogi nan channel la subscribe maadkoli. So resin art bagge neevu tilkobeku anta andre ee video ni poorthi nodbekagutte. Inne aagtada video na start madana banni. First nanu resin matte hardener na use maartidini. ನೀವು ಇದನ್ನ ತಗೋಬೇಕಾದ್ರೆ 3:1 ರೇಷಿಯೋದಲ್ಲಿ ತಗೋಬೇಕು. ಇದರದ ಪ್ರೈಸ್ ಬಂದು 699 ಎರಡರಿಂದ ಸೇರಿ. ದೆನ್ ಇದರ ಜೊತೆಗೆ ನಾನು ಡಿಸೈನರ್ ಸಿಲಿಕಾನ್ ಮೋಲ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಸಾಕಷ್ಟು ಡಿಸೈನ್ ಸಿಗುತ್ತೆ. ನನಗೆ ಈ ಡಿಸೈನ್ ತುಂಬಾನೇ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಇದನ್ನ ಡಿಸೈನ್ನ ತಗೊಂಡೆ. ನಿಮಗೆ ಯಾವ ಥರದ್ದು ಬೇಕೋ ನೀವು ಅದನ್ನು ತಗೋಬೋದು. ಇದರಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಇದೆ. ಏನಪ್ಪಾ ಅದು ಅಂದರೆ ಫನ್ ಟು ಯೂಸ್, ರೀಯೂಸಬಲ್, ನಾನ್ ಸ್ಟಿಕ್, ಫುಡ್ ಸೇಫ್, ನೋ ಕೋಟಿಂಗ್, ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ. ಇದರದ್ದು ಪ್ರೈಸ್ ಬಂದು 299. ಒಂದು ಸಿಸರ್ ತಗೊಂಡಿದ್ದೀನಿ, ಒನ್ ಪ್ಲಾಸ್ಟಿಕ್ ಗ್ಲಾಸ್, ಒನ್ ಐಸ್ ಕ್ರೀಮ್ ಸ್ಪೂನ್, ಇದೆರಡು ಮಿಕ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ಗ್ಲಿಟರ್ ಪ್ಯಾಲೆಟ್ ಬಂದು ನಿಮಗೆ ಆಪ್ಷನಲ್ ಇದೆ. ನೀವು ಯಾವ ಥರ ಡಿಸೈನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಜೊತೆಗೆ ಕಲರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲದೂ ನಾನು ಜಯನಗರ್ ಫೋರ್ತ್ ಬ್ಲಾಕಲ್ಲಿ ತೊಗೊಂಡಿದ್ದು, ಇಟ್ಸಿ ಬಿಟ್ಸಿ ಶಾಪಲ್ಲಿ. ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಎರಡರದ್ದು ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ಮಾಸ್ಕ್ ಮತ್ತು ಗ್ಲೌಸ್ನ ನೀವು ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅದನ್ನು ಡೈರೆಕ್ಟಾಗಿ ಮುಟ್ಟೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅದ್ರ ಸ್ಮೆಲ್ ಕೂಡ ತುಂಬಾ ಹಾರ್ಡ್ ಆಗಿರುತ್ತೆ. ಮೆಷರ್ಮೆಂಟ್ ಹಾಕೊತಾ ಇದ್ದೀನಿ. ನನಗೆ ಬೇಕಾಗಿರೋದು ಸ್ವಲ್ಪನೇ. ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಹೇಳಿದಾಗೆ ಫಸ್ಟು ನೀವು 3:1 ರೇಷಿಯೋದಲ್ಲೇ ತೊಗೋಬೇಕಾಗುತ್ತೆ. ಓಪನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಿ. ಸೊ ಫಸ್ಟು ರೆಸಿನ್ನು, ಆಮೇಲೆ ಹಾರ್ಡ್ನರು, 3:1 ಲೆಕ್ಕದಲ್ಲಿ ನಾನು ತೊಗೊಂಡಿದ್ದೀನಿ. ಎರಡೂ ನೀಟಾಗಿ 5 ಮಿನಿಟ್ಸು ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಾನು ಕಲರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡ್ ಮತ್ತು ವೈಟ್ ಎರಡು ಸೇರಿದ್ರೆ ಪಿಂಕ್ ಆಗುತ್ತೆ. ಸೊ ಲೈಟ್ ಪಿಂಕ್ ಆಗುತ್ತೆ. ಸೊ ಫೈನಲಿ 5 ಮಿನಿಟ್ಸ್ ನಾನು ಅದನ್ನು ಮಿಕ್ಸ್ ಮಾಡಾಯಿತು. ಸೊ ನಾನು ಇದಕ್ಕೆ ಫ್ಲವರ್ ಪೆಟಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪೆಟಲ್ಸ್ನ ವಿಶೇಷ ಏನು ಅಂದರೆ, ನಿಮ್ಗೊಂದು ಫೋಟೋ ಡಿಸ್ಪ್ಲೇ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ಸೊ ಇದು ನಾನು ಎಂಗೇಜ್ಮೆಂಟಿಗೆ ನಾವಿಬ್ಬರು ಹಾಕಿದಂಥ ಹಾರದ ಪೆಟಲ್ಸ್ನ ನಾನು ಕಿತ್ಕೊಂಡು ಬಂದಿದ್ದೆ. ಇದನ್ನು ನಾನು ಲೈಫ್ ಟೈಮ್ ಮೆಮೊರೀಸಾಗಿ ಇಟ್ಕೋಬೇಕು ಅಂತ. ಸೊ ಅದು ರೆಸಿನ್ ಹಾರ್ಟಿಂದ ಸಾಧ್ಯ ಅನ್ನೋದು ನಂಗೆ ಗೊತ್ತಾಯಿತು. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿದೆ. ನಿಮಗೆ ಯಾರಾದರೂ ಫ್ಲವರ್ನ ಗಿಫ್ಟ್ ಮಾಡಿದರೆ ಅದನ್ನು ಇನ್ನೂ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಫೈನಲಿ ಇದು ಹಾಗಿದೆ. ನಿಮಗೆ ಯಾವ ಥರ ಡಿಸೈನ್ ಮಾಡ್ಕೊಬೇಕು ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಗ್ಲಿಟರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ಲಿಟರ್ಸ್ ಕೂಡ ನಿಮಗೆ ಆಪ್ಷನಲ್ಲು, ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ನೀವು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಥರ ಡಿಸೈನ್ ನೀವು ಮಾಡ್ಕೋಬೋದು. ಇದನ್ನು ನೀವು 24 ಅವರ್ಸ್ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಇವನ್ ನೀವು ಮಧ್ಯದಲ್ಲಿ ಯಾವುದೇ ರೀತಿ ಅದನ್ನು ಟಚ್ ಮಾಡೋ ಹಾಗಿಲ್ಲ. ಸೊ 24 ಅವರ್ಸ್ ಆದಮೇಲೆ ನಾನು ನಿಮಗೆ ಪುನಃ ಸಿಗ್ತೀನಿ. ಫೈನಲಿ 24 ಅವರ್ಸ್ ಆಯಿತು, ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓ ಸೂಪರ್, ನನಗದು ಕೈ ಇಟ್ಕೊಳ್ಳೋಕ್ಕೆ ತುಂಬ ಖುಷಿಯಾಗ್ತಿದೆ. ಬಿಕಾಸ್ ಇದೇನು ಹಾಳಾಗಲ್ಲ ಫಸ್ಟ್ ಆಫ್ ಆಲ್, ಆಮೇಲೆ ಫ್ಲವರ್ಸ್ ಎಲ್ಲ ಆಚೆ ಬರೋದು ಅದೆಲ್ಲ ಏನೂ ಆಗಲ್ಲ, ಯಾವುದೇ ರೀತಿ ಡೌಟ್ ಬೇಡ ನಮಗೆ. ಸೊ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರದ್ದು ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ನೀವು ಇದನ್ನು ಕೆಳಗಡೆ ಬೀಳಿಸಿದ್ರು ಅದು ಏನೂ ಆಗಲ್ಲ. ಯಾಕೆ ಅಂದರೆ ಇದು ನಿಮಗೆ ಗ್ಲಾಸ್ ಥರ ಕಾಣಿಸ್ತಿದೆ, ಬಟ್ ಇದು ಗ್ಲಾಸ್ ಅಲ್ಲ, ನಿಮಗೆ ಅದು ರಬ್ಬರ್ ಥರ ಫೀಲ್ ಆಗುತ್ತೆ. ನೀವು ಅದನ್ನು ಇಟ್ಕೊಂಡು ಹೇಳಿದ್ರೂ ಅದು ನಿಮಗೆ ಏನು ಕಿತ್ಕೊಂಬರೋದು ಆ ಥರ ಏನೂ ಆಗಲ್ಲ. ಮತ್ತು ಇದನ್ನು ನೀವು ರೀಯೂಸ್ ಮಾಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಲವ್ ಯು ಆಲ್.